ಬಿ ಎಸ್ ವೈ ಇಂಪ್ಯಾಕ್ಟ್ ಬಿ ಜೆ ಪಿಗೆ ಶಾಕ್ ಮಠದೊಳಕ್ಕೂ ಕಾಲಿಡ್ತಿದೆಯಾ ಆರ್ ಎಸ್ ಎಸ್ ಸೋಮಣ್ಣಗೆ ಹುಟ್ಟೂರಲ್ಲೇ ಮುಖಭಂಗವಾಯ್ತ ಬಿ ವಿ ಬಸವ ರಥಯಾತ್ರೆಗೆ ವೇದಿಕೆ ಸಜ್ಜಾಯ್ತಾ ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋವೆಲ್ಲ ಬೆಲ್ಲೈ ಕಾನೊತ್ತಿ ಇತ್ತೀಚಿನ ಪರಿಷತ್ ರಿಸಲ್ಟ್ನ ನೋಡಿದ್ರೆ ಎಲ್ಲೋ ಲಿಂಗಾಯತ ಸಮುದಾಯ ಕಮಲದೊಂದಿಗೆ ಅಂತರವನ್ನು ಕಾಯ್ದುಕೊಳ್ತಿದೆ ಬಹುಮುಖ್ಯವಾಗಿ ದಾಸೋಹದ ಮನೆಗಳು ಮಹಾದಾಸೋಹದ ಮನೆಗಳು ತ್ರಿವಿಧ ದಾಸೋಹದ ಮನೆಗಳು ಮಹಾಮಠಗಳು ಪುಣ್ಯಕ್ಷೇತ್ರಗಳು ಲಿಂಗಾಯತ ಸಮುದಾಯದ ಶಕ್ತಿಯ ಯುಕ್ತಿಯ ಭಕ್ತಿಯ ಕೇಂದ್ರಗಳು ಬಿ ಜೆ ಪಿಯನ್ನು ದೂರ ಇಡ್ತಿವೆ ಕಾರಣ ಏನು ಕಾರಣ ಒಂದು ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮೂಲೆಗುಂಪು ಮಾಡಿದ್ದು ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು ಅವರನ್ನು ಬೇಕಂತಲೇ ಇತ್ತೀಚೆಗೆ ಪಕ್ಕಕ್ಕೆ ತಳ್ತಿರೋದು ಕಾರಣ ಎರಡು ಯಡಿಯೂರಪ್ಪ ಅವರ ಪುತ್ರ ಲಿಂಗಾಯತ ಸಮುದಾಯದ ಯುವರಾಜ ಉತ್ತರಾಧಿಕಾರಿ ಬಿ ವೈ ವಿಜಯೇಂದ್ರ ಅವರ ವೇಗ ಮತ್ತು ಬಲವನ್ನು ಕುಗ್ಗಿಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಪದೇ ಪದೇ ಹವಣಿಸ್ತಿರೋದು ಪ್ರಯತ್ನಿಸ್ತಿರುವಂಥದ್ದು ಬೇಕಂತಲೇ ಪರಿಷತ್ನ ಟಿಕೆಟನ್ನು ಕೊಡದೇ ಇರೋದು ಎಲ್ಲೋ ಒಂದು ಕ್ಷೇತ್ರದಲ್ಲಿ ಗೆದ್ದು ತೋರಿಸ್ತೀನಿ ಆತ ಆಕತ್ತಿದೆ ಅನ್ನೋದನ್ನು ತೋರಿಸಿದ್ರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಆ ಹುಡುಗನನ್ನು ಬೆಳೆಸ್ತಿಲ್ಲ ಅನ್ನುವಂತಹ ಕೋಪ ಮೂರನೇದು ಬಹುಮುಖ್ಯವಾದಂತಹ ಸಂಗತಿ ಕಾರಣ ಆರ್ ಎಸ್ ಎಸ್ ಮಠಗಳ ನಿಯಂತ್ರಣಕ್ಕೂ ನಿಂತಿದೆಯಾ ಅನ್ನುವಂಥದ್ದು ಇದು ಕೇವಲ ಆರೋಪ ಅಲ್ಲ ವಾಸ್ತವ ಇದು ಸತ್ಯ ಇದು ನಿಜ ಇದಕ್ಕೇನು ಸಾಕ್ಷಿ ಈ ಒಂದು ಪೇಪರ್ ಕಟಿಂಗ್ ನೋಡಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಆ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂತಹ ಶಿವಕುಮಾರ್ ಬೆಳ್ಳಿತಟ್ಟೆ ಅವರು ಬರೆದಂತಹ ಲೇಖನದ ಶೀರ್ಷಿಕೆ ಬಿಜೆಪಿ ವಿರುದ್ಧ ಲಿಂಗಾಯತರು ಅಂತರ ಕಾಯ್ಕೊಳ್ತಿದಾರಾ ಬಿಜೆಪಿ ವಿರುದ್ಧ ಲಿಂಗಾಯತರ ಅಂತರ ರಾಜಕೀಯ ಅನ್ನುವಂತಹ ಈ ಲೇಖನ ಏನಿದೆ ಈ ವರದಿ ಏನಿದೆ ಇದು ಅಸಲಿ ಜೀವಾಳ ನಾವು ಅಷ್ಟೇ ಮಹಾಮಠಗಳನ್ನೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಆಪರೇಷನ್ ಮಾಡೋಕೆ ಹೊರಟಿದೆ ಅನ್ನುವಂತಹ ವಾಸ್ತವ ಸಂಗತಿಯನ್ನು ಹೇಳಿದ್ವಿ ಆದ್ರೀಗ ವಿಶ್ವವಾಣಿ ಕೂಡ ಅಂಥದ್ದೇ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ದೀಟವಾಗಿ ತನ್ನ ಮೊದಲ ಪುಟದಲ್ಲೇ ದೊಡ್ಡದಾಗಿ ಹಾಕಿದೆ ಆ ವಾಸ್ತವ ಸಂಗತಿಯನ್ನು ತಿಳಿಸಿದೆ ಏನಿದು ಸಂಘದ ಹಿಡಿತ ಆರ್ ಎಸ್ ಎಸ್ ಸಂಘಟನೆ ದೇಶದ ವಿಚಾರವಾಗಿ ಹಿಂದೂ ಧರ್ಮದ ವಿಚಾರವಾಗಿ ಸಾಮಾಜಿಕ ಕಾರ್ಯದ ವಿಚಾರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದೆ ಅದು ಪಕ್ಕಕ್ಕಿಡೋಣ ಅದನ್ನು ಪ್ರಶ್ನಿಸೋದು ಬೇಡ ಆ ವಿಚಾರವನ್ನು ಅದರ ಆಚೆಗೆ ಅದು ಮಾಡುವಂತಹ ಒಂದಷ್ಟು ಕೆಲಸಗಳನ್ನು ನಿಜಕ್ಕೂ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಆರ್ ಎಸ್ ಎಸ್ ಇಲ್ಲಿ ಏನು ಮಾಡಿದೆ ದಾಸೋಹದ ಮಹಾಮನೆಗೆ ಸಂಘದ ಬೀಗ ಹಾಕೋಕೆ ಮುಂದಾಗ್ತಿದೆ ಕಾರಣ ಏನು ಮಠದ ವ್ಯಾಪ್ತಿಯ ಅನುದಾನಿತ ಶಾಲೆಗಳಿಗೂ ಕೂಡ ಇವರು ಬೀಗದ ಕೈ ಹಾಕೋಕೆ ಮುಂದಾಗಿದ್ದಾರೆ ಏನು ಯಾವೆಲ್ಲ ಮಠಗಳು ಸರ್ಕಾರದ ಅನುದಾನದಲ್ಲಿದ್ದಾವೆ ಶಾಲೆಗಳು ಮಠದ ಶಾಲೆಗಳು ಅಂತಹ ಶಾಲೆಗಳಿಗೆ ಆರ್ ಎಸ್ ಎಸ್ ಹಿನ್ನೆಲೆಯ ಶಿಕ್ಷಕರನ್ನು ನೇಮಿಸುವ ಮೂಲಕ ಬೇರೆ ಗೇಮ್ ಮಾಡೋಕೆ ಆರ್ ಎಸ್ ಎಸ್ ಮುಂದಾಗಿದೆ ವಿಶೇಷ ಅಂದರೆ ನೇಮಕಕ್ಕೂ ಕೂಡ ಆಯಾಯ ಮಠಗಳ ಪರಮ ಪೂಜ್ಯರನ್ನು ಸ್ವಾಮೀಜಿಗಳನ್ನು ಶ್ರೀಗಳನ್ನು ವಿಶ್ವಾಸಕ್ಕೆ ಪಡೆದುಕೊಳ್ತಿಲ್ಲ ಅನ್ನುವಂಥದ್ದು ಅಸಲಿ ಸಂಗತಿ ಇದರ ಜೊತೆಯಲ್ಲಿ ಸರ್ಕಾರದ ಯಾವೆಲ್ಲ ನಿಗಮ ಮಂಡಳಿಗಳಿದವೋ ಅಲ್ಲೂ ಕೂಡ ಲಿಂಗಾಯತ ಸಮುದಾಯದ ನಾಯಕರನ್ನು ಹೊರಗಡೆ ಕಳಿಸುವಂತಹ ಗೇಟ್ ಪಾಸ್ ಕೊಡುವಂತಹ ಕೆಲಸವನ್ನು ಆರ್ ಎಸ್ ಎಸ್ ನಿಧಾನವಾಗಿ ಮಾಡ್ತಿದೆ ಈ ಎಲ್ಲ ಅಂಶಗಳನ್ನು ನಾನು ಹೇಳ್ತಿಲ್ಲ ವಿಶ್ವವಾಣಿ ಪತ್ರಿಕೆಯ ವರದಿಯ ಲೇಖನ ಸ್ಪಷ್ಟವಾಗಿ ದಿಟವಾಗಿ ಸ್ಫುಟವಾಗಿ ಹೇಳ್ತಿದೆ ಅಲ್ಲಿಗೆ ಈ ನಾಡಿಗೆ ಅಕ್ಷರವನ್ನು ಅನ್ನವನ್ನು ಆಶ್ರಯವನ್ನು ಕೊಟ್ಟಂತಹ ಒಂದಷ್ಟು ಪೀಳಿಗೆಗಳಿಗೆ ವಿದ್ಯಾದಾನವನ್ನು ಮಾಡಿದಂತಹ ಜ್ಞಾನದ ದಾನವನ್ನು ಮಾಡಿದಂತಹ ಮಹಾಮಠಗಳಿಗೆ ಒಂದೇ ಒಂದು ಸಣ್ಣ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಜಾತಿಯನ್ನು ನೋಡದೆ ಧರ್ಮವನ್ನು ನೋಡದೆ ಮತವನ್ನು ನೋಡದೆ ಪಂಥವನ್ನು ನೋಡದೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸಿ ಅನ್ನ ಹಾಕಿ ಅಕ್ಷರ ಕಲಿಸಿ ಆಶ್ರಯ ಕೊಟ್ಟಂತಹ ಮಹಾಮಠಗಳು ಆರ್ ಎಸ್ ಎಸ್ನ ಮುಂದೆ ಬಗ್ಗಿಸಬೇಕು ಆರ್ ಎಸ್ ಎಸ್ ಅನ್ನುವಂತಹ ವಿವಾದ ಹೊಂದಿರುವಂತಹ ಸಂಘಟನೆ ಯಾಕಂದರೆ ಮಠಗಳ ಬಗ್ಗೆ ಯಾರೂ ಕೂಡ ತುಟಿ ಬಿಚ್ಚಿ ಮಾತಾಡೋಲ್ಲ ಆದರೆ ಆರ್ ಎಸ್ ಬಗ್ಗೆ ಎಲ್ಲರೂ ಕೂಡ ತುಟಿ ಬಿಚ್ಚಿ ಮಾತಾಡ್ತಾರೆ ಕಳಂಕವಿರದ ಕಲ್ಮಶವಿರದ ಶಂಕೆ ಇರದ ಸಂಶಯ ಇರದ ಸತ್ಯವಿರುವ ಜ್ಞಾನವಿರುವ ಭಕ್ತಿ ಇರುವ ಯುಕ್ತಿ ಇರುವ ಮುಕ್ತಿ ಇರುವ ಶಕ್ತಿ ಇರುವ ಮಠಗಳೂ ಕೂಡ ಆರ್ ಎಸ್ ಎಸ್ ಹೇಳಿದ ಮಾತನ್ನು ಕೇಳಬೇಕಾ ಇದೇ ಕಾರಣಕ್ಕೆ ಸರಿಸುಮಾರು ಇಪ್ಪತ್ತೈದು ಮಠಗಳ ಕಾರ್ಯಕ್ರಮಗಳಿಗೆ ಬಿ ಜೆ ಪಿಯ ನಾಯಕರನ್ನು ಕರೆದಿಲ್ಲ ಅನ್ನೋ ಸಂಗತಿಯನ್ನು ಕೂಡ ಈ ವರದಿ ಸ್ಪಷ್ಟವಾಗಿ ಹೇಳ್ತಿದೆ ವಿಶೇಷ ಅಂದರೆ ವಿ ಸೋಮಣ್ಣ ಅವರಿಗೆ ತಮ್ಮ ಹುಟ್ಟೂರು ಹುಟ್ಟೂರು ಹುಣಸನಹಳ್ಳಿಯಲ್ಲೇ ಮುಖಭಂಗ ಆಗಿದೆ ಹುಣಸನಹಳ್ಳಿಯ ಮಠದ ಬಸವ ಜಯಂತಿಯ ಕಾರ್ಯಕ್ರಮಕ್ಕೆ ಅವರನ್ನೇ ಆಹ್ವಾನಿಸಿಲ್ಲ ಇದು ಒಂದೇ ಒಂದು ಎಕ್ಸಾಂಪಲ್ ಅಲ್ಲ ಸರಿಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಮಠಗಳಲ್ಲಿನ ಕಾರ್ಯಕ್ರಮಗಳಿಗೆ ಬಿ ಜೆ ಪಿ ಸಚಿವರಿಗಾಗಲಿ ಶಾಸಕರಿಗಾಗಲಿ ನಾಯಕರಿಗಾಗಲಿ ಮುಖಂಡರಿಗಾಗಲಿ ಸ್ಥಳೀಯ ಕಾರ್ಯಕರ್ತರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ ಯಾಕಂದರೆ ಮಠಗಳಿಗೆ ನಿಜಕ್ಕೂ ಬೇಸರವಾಗಿದೆ ಇದೇ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ನಾಯಕರನ್ನು ಆಹ್ವಾನಿಸುತ್ತಿವೆ ಮಠಗಳು ಈ ಮೂಲಕ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಲಿಂಗಾಯತ ಸಮುದಾಯದ ಮತಗಳು ಶಿಫ್ಟ್ ಆಗ್ತಿವೆ ಇದು ರಾಜಕಾರಣದಿಂದ ನೋಡುವಂಥದ್ದಲ್ಲ ಮಹಾಮಠಗಳ ಮಹಾಮನೆಗಳ ದಾಸೋಹದ ಮನೆಗಳ ತ್ರಿವಿಧ ದಾಸೋಹದ ಮನೆಗಳ ಪರಿಶುದ್ಧತೆಯನ್ನು ಹಾಳು ಮಾಡುವಂತಹ ಯಾರೇ ಆಗಿರಲಿ ಅಂಥವರನ್ನು ಅಲ್ಲಿಂದ ದೂರ ಇರಿಸಬೇಕು ಸಿದ್ಧಗಂಗೆಯ ಶ್ರೀಗಳ ಫೋಟೋ ಕಣ್ಮುಂದೆ ಬಂದರೆ ಎಲ್ಲರೂ ಕೂಡ ಒಬ್ಬ ಮುಸಲ್ಮಾನ ಕೂಡ ಕೈ ಎತ್ತಿ ಮುಗಿತಾನೆ ಯಾಕಂದರೆ ಆ ಪುಣ್ಯಾತ್ಮನಿಗೆ ಇರುವಂತಹ ಗೌರವ ಅಂಥದ್ದು ಬಿ ಎಸ್ ವೈ ಅನ್ನುವಂತಹ ವ್ಯಕ್ತಿ ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿದ ಕಾರಣಕ್ಕೋಸ್ಕರ ಮಠಗಳೊಂದಿಗೆ ಅವರಿಗೆ ಕರುಳ ಬಳ್ಳಿಯ ಸಂಬಂಧ ಇದೆಯೇ ವಿನಃ ಅವರು ರಾಜಕಾರಣಕ್ಕೋಸ್ಕರ ಮಠಗಳ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿಲ್ಲ ಬಿ ಎಸ್ ವೈ ಇಲ್ಲದ ಬಿ ಜೆ ಪಿ ರಾಜ್ಯದಲ್ಲಿ ಇರೋದೇ ಇಲ್ಲ ಬಿಡಿ ಕರ್ನಾಟಕದಲ್ಲಿ ಅಂಥದ್ರಲ್ಲಿ ಬಿ ವೈ ವಿಯ ಬೆಳವಣಿಗೆಯನ್ನು ಕಮ್ಮಿ ಮಾಡಿದ್ರೂ ಕೂಡ ಕಮಲಕ್ಕೆ ಸಂಚಕಾರ ಗ್ಯಾರಂಟಿ ಅದರಲ್ಲೂ ಮುಖ್ಯವಾಗಿ ಆರ್ ಎಸ್ ಎಸ್ ಅನ್ನುವಂತಹ ಸಂಘಟನೆ ಒಳ್ಳೆ ಕೆಲಸ ಮಾಡಿರುವಂಥದ್ದು ಒಂದಷ್ಟು ಒಳ್ಳೆ ಕೆಲಸವನ್ನೂ ಮಾಡಿರುವಂತಹ ಸಂಘಟನೆ ಮಹಾಮನೆಯ ಎದುರು ಸಣ್ಣದಾಗ್ತಿದೆ ಇಂತಹ ಸಣ್ಣ ಸಣ್ಣ ನೇಮಕದ ವಿಚಾರದಲ್ಲೂ ಕೂಡ ಶ್ರೀಗಳನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದರೆ ಅದೆಂಥ ತಪ್ಪಾಗುತ್ತೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಲಿಂಗಾಯತರ ಅಂತರ ಕೈಗೆ ಲಾಭವಾಗುತ್ತೆ ವಿನಃ ಬಿ ಜೆ ಪಿಗೆ ನಷ್ಟವನ್ನೇ ತರುತ್ತೆ ನೀವೇ ಹೇಳಿ ಈಗ ಆರ್ ಎಸ್ ಎಸ್ ಅಂದ ಕೂಡಲೇ ಒಂದಷ್ಟು ಜನ ಪ್ರಗತಿಪರರಿರಬಹುದು ಎಡಪಂಥೀಯರಿರಬಹುದು ವಿರೋಧ ವ್ಯಕ್ತಪಡಿಸ್ತಾರೆ ಆದರೆ ಒಂದು ಸಿದ್ಧಗಂಗೆಯ ಮಠವನ್ನು ಎಕ್ಸಾಂಪಲ್ ತಗೊಳ್ಳಿ ಯಾರಾದರೂ ಒಬ್ಬರು ತುಟಿ ಬಿಚ್ಚಿ ಇದು ಸರಿಯಿಲ್ಲ ಅನ್ನೋ ಮಾತನ್ನು ಹೇಳ್ತಾರ ಸಾಧ್ಯನೇ ಇಲ್ಲ ಹೇಳೋದು ಇಲ್ಲ ಅಷ್ಟೇ ಯಾಕೆ ಮುಸಲ್ಮಾನರಿರಬಹುದು ಕ್ರೈಸ್ತರಿರಬಹುದು ಬೌದ್ಧರಿರಬಹುದು ಜೈನರಿರಬಹುದು ಪಾರ್ಸಿಗಳಿರಬಹುದು ಎಲ್ಲರೂ ಕೂಡ ಸಿದ್ಧಗಂಗೆಯ ಮಠ ಒಂದು ಎಕ್ಸಾಂಪಲ್ ಕೈ ಎತ್ತಿ ಮುಗಿತಾರೆ ಮಠ ಅಂದರೆ ಅದು ಪವಿತ್ರತೆಯ ಸಂಕೇತ ಮಠ ಅಂದರೆ ಅದು ಜ್ಞಾನದ ಸಂಕೇತ ಮಠ ಅಂದರೆ ಅಕ್ಷರ ಅನ್ನ ಆಶ್ರಯವನ್ನು ಕೊಡುವಂತಹ ತ್ರಿವಿಧ ದಾಸೋಹದ ಮಹಾಮನೆ ಅಲ್ಲಿ ಇವನಾರವ ಅನ್ನೋದಿಲ್ಲ ಪ್ರತಿ ಮಠಗಳಲ್ಲೂ ಕೂಡ ಇವ ನಮ್ಮವ ಅಂತಾರೆ ಅದು ಕೂಡ ಶರಣರ ಮಠಗಳಲ್ಲಿ ಲಿಂಗಾಯತರ ಮಠಗಳಲ್ಲಿ ಯಾರೂ ಕೂಡ ಬೇರೆ ಪಂಕ್ತಿಯಲ್ಲಿ ಊಟ ಹಾಕಲ್ಲ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಊಟ ಹಾಕ್ತಾರೆ ಅದು ಶರಣರ ಮನೆಗಳು ಇನ್ನುಳಿದ ಮಠಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕಂದರೆ ಒಂದು ಸಣ್ಣ ವಿರೋಧ ಕೂಡ ಇದ್ದಿರಬಹುದು ಬೇರೆಯವರು ಈಗ ದಮನಿತ ಶೋಷಿತ ಹಿಂದುಳಿದ ಸಮುದಾಯಗಳು ಬೇರೆ ಮಠಗಳಲ್ಲಿ ಕೂತು ಒಟ್ಟಿಗೆ ಊಟ ಮಾಡೋಕ್ಕಾಗಲ್ಲ ಆದರೆ ಅವರೂ ಕೂಡ ಶರಣರ ಮಠಗಳಲ್ಲಿ ಶರಣರ ಮನೆಗಳಲ್ಲಿ ತ್ರಿವಿಧ ದಾಸೋಹದ ಮಹಾಮನೆಗಳಲ್ಲಿ ಒಟ್ಟಿಗೆ ಕೂತು ಊಟ ಮಾಡಬಹುದು ಅಷ್ಟೇ ಅಲ್ಲ ಅಕ್ಷರವನ್ನು ಕಲಿಬಹುದು ಮಲಗಬಹುದು ಆಶ್ರಯವನ್ನು ಕಲಿಬಹುದು ಪಡಿಬಹುದು ಇಂತಹ ಮಹಾ ಮಠಗಳನ್ನು ಆರ್ ಎಸ್ ಎಸ್ ನಿಯಂತ್ರಣಕ್ಕೆ ತಗೊಳ್ಳುತ್ತೆ ಅನ್ನೋದನ್ನು ಲಿಂಗಾಯತರು ಯಾಕೆ ಒಪ್ಕೋತಾರೆ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ ಅಥವಾ ಲಿಂಗಾಯತರು ತಮ್ಮ ನಾಯಕನನ್ನು ತಮ್ಮ ಶ್ರೀಗಳನ್ನು ತಮ್ಮ ಮಠಗಳನ್ನು ತಲೆ ಮೇಲೆ ಕೂರಿಸ್ಕೊಂಡಿರ್ತಾರೆ ಅಂತಹ ನಾಯಕರನ್ನು ಮಠಗಳನ್ನು ಶ್ರೀಗಳನ್ನು ಸ್ವಾಮೀಜಿಗಳನ್ನು ಜಗದ್ಗುರುಗಳನ್ನು ಆರ್ ಎಸ್ ಎಸ್ ತನ್ನ ಹಿಡಿತಕ್ಕೆ ತಗೊಳ್ಳುತ್ತೆ ಅಂದರೆ ಲಿಂಗಾಯತ ಸಮುದಾಯ ಸುಮ್ಮನಿರುತ್ತಾ ಬಿ ಎಸ್ ವೈ ಅವರನ್ನು ಕಡೆಗಣಿಸಿರುವಂತಹ ಬಿ ಜೆ ಪಿಗೆ ಇನ್ನೂ ಗಿಫ್ಟ್ ಬಾಕಿ ಇದೆಯಾ ಬಿ ವೈ ವಿಜಯೇಂದ್ರ ಅವರ ಬಸವ ರಥಯಾತ್ರೆಗೆ ನಿಜಕ್ಕೂ ಈ ವಾತಾವರಣ ಸ್ಪಷ್ಟವಾಗಿ ಸಿದ್ಧವಾಗಿದೆಯಾ ವೇದಿಕೆಯನ್ನು ಸಜ್ಜುಗೊಳಿಸಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಬೆಲ್ಲೈ ಕಾನೊತ್ತಿ